ಚಾರ್ಟ್ ಸ್ಟಾಕ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಟ್ರೇಡ್ ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ನಾಳೆ ಎಕ್ಸ್ಪೈರಿ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಐ ಟಿ ಸೆಕ್ಟರ್ ಚೆನ್ನಾಗಿತ್ತು, ಐ ಟಿ ಸೆಕ್ಟರ್ ಚೆನ್ನಾಗಿದ್ದಕ್ಕೆ ನಿಫ್ಟಿನಲ್ಲೂ ಕೂಡ ಒಳ್ಳೆ ರ್ಯಾಲಿ ಆಯಿತು. ಎಫ್ ಎಂ ಸಿಜನಲ್ಲೂ ತುಂಬ ಸೆಕ್ಟರ್ಗಳು ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. ಇವತ್ತು ಕೂಡ ಪಿ ತೊಗೊಂಡು ಕೆಲವರು ಲಾಸ್ ಮಾಡ್ಕೊಂಡಿರ್ಬೋದು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಪವರ್ ಗ್ರಿಡ್ ಅಂತ ಕಾಣುತ್ತೆ, 2.32% ಇದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ನಮಗೆ ಹಿಂಡಾಲ್ಕೋ ಕಾಣಿಸ್ತಾ ಇದೆ, -1.16% ಬಂದಿದೆ. ಬಜಾಜ್ ಆಟೋದು ನಾನು ಅಪ್ಡೇಟ್ ಕೊಡೋಕೆ ಮರೆತು ಹೋದೆ ನಿಮಗೆ, ನಿನ್ನೆನೋ ಮೊನ್ನೆನೋ ಬಂದಿತ್ತು ನೋಡಿ ರಿಸಲ್ಟ್ಸು, ಅದೇನು ಅಷ್ಟು ಚೆನ್ನಾಗಿ ಬಂದಿಲ್ಲ ಬಜಾಜ್ ಆಟೋದು, ಹಾಗಾಗಿ ಅದರಲ್ಲೂ ನೆಗೆಟಿವ್ ಸೆಂಟಿಮೆಂಟ್ ಬರ್ತಾ ಇದೆ. ಇಂಡಸ್ಇಂಡ್ ಬ್ಯಾಂಕಲ್ಲಿ ಇಂಟ್ರೆಸ್ಟಿಂಗ್ ಆಗಿ NPA ಮಿಕ್ಕಿದ್ದೆಲ್ಲದು ಜಾಸ್ತಿ ಇದ್ರೂ ಕೂಡ ಅದು ಬಿಟ್ವೀನ್ ದ ಲೈನ್ಸ್ ಓದೋದು ಅಂತಾರಲ್ಲ, ಆ ರೀತಿಯಾಗಿ ಮಾರ್ಕೆಟ್ ಅದನ್ನ ಪಾಸಿಟಿವ್ ಆಗಿ ತಗೊಂಡಿದೆ. ಯಾಕಂದ್ರೆ ಇಯರ್ ಆನ್ ಇಯರ್ ನೋಡಿದ್ರೆ ಗ್ರೋತ್ ಚೆನ್ನಾಗಿದೆ ಅಂತ ಆ ರೀತಿಯಾಗಿ. ಜೊತೆಗೆ ಕೆಲವೊಂದು ಬೇರೆ ಸ್ಟಾಕ್ಗಳದ್ದು ಬಂದಿತ್ತು, HDFC AMC ಬಂದಿತ್ತು, ಅದನ್ನು ನಾನು ಅಪ್ಡೇಟ್ ಕೊಡೋಕೆ ಮಿಸ್ ಆಯಿತು. ನಿಮ್ಗೆ ಏನಾದರೂ ಇತ್ತು ಅಂದರೆ ಆ ಥರ ಡೌಟು ನೀವು ಚೆಕ್ ಮಾಡ್ಕೊತೀರ ಅಂತ ಅನ್ಕೊಂತೀನಿ. ಬಟ್ ಅದನ್ನು ಕವರ್ ಮಾಡಬೇಕು ಅಂದರೆ ರಿಸಲ್ಟ್ ಇಂದು ನಾನು ನಿಫ್ಟಿ 50 ಇದ್ರೆ ಸಾಮಾನ್ಯವಾಗಿ ನಿಮ್ಗೆ ಹೇಳ್ತೀನಿ, ಬೇರೆದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಅಂತ. ಜೊತೆಗೆ ಫಿನ್ನಿಫ್ಟಿನೂ ಡೈಲಿ ಅನಾಲಿಸಿಸ್ ಮಾಡಬೇಕಾ ನಾವು, ಅಥವಾ ಎಕ್ಸ್ಪೈರಿ ದಿನ ಸೋಮವಾರ ಮಂಗಳವಾರ ಆ ದಿನ ಅನಾಲಿಸಿಸ್ ಮಾಡಿದ್ರೆ ಸಾಕ ಅಂತ ಅದೊಂದು ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಸೋ ಓವರಾಲ್ ನೋಡೋದಾದ್ರೆ ನಿಫ್ಟಿನಲ್ಲಿ ಇವತ್ತೇನಾಯಿತು, ಒಂದು ಅದೇ ಝೋನಲ್ಲಿ ಓಪನ್ ಆಯಿತು. ನಿನ್ನೆ ನಾವೇನು ಮಾತಾಡ್ಕೊಂಡಿದ್ವಿ, ಒಂದು ನೆಗೆಟಿವ್ ಸೆಂಟಿಮೆಂಟ್ ಅಂತ ಹೇಳೋಕ್ಕಾಗಲ್ಲ. ನೋಡಿ, ನಿನ್ನೆ ವೀಡಿಯೋ ಯಾರಾದರೂ ನೋಡಿದರೆ ನಾನು ಇವತ್ತೇನು ಹೇಳದೇ ಬೇಕಾಗಿಲ್ಲ, ಅದಕ್ಕೆ ನಾನು ಟೈಟ್ಲು ಅದೇ ಥರ ಕೊಟ್ಟಿದ್ದೀನಿ. ನೀವು ವರ್ತಮಾನದಲ್ಲಿ ಬದುಕಿದ್ರೆ ಭೂತ ಭವಿಷ್ಯ ಎರಡೂ ನಿರಾಳವಾಗಿರುತ್ತೆ ಅಂತಂದರೆ, ಈಗ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ಅಂತೆಲ್ಲ ಬಂದು ಹೇಳ್ಬೋದು, ಅದರಿಂದ ನಿಮ್ಗೆ ಏನಾದರೂ ಉಪಯೋಗ ಆಗುತ್ತಾ? ಅಫ್ಕೋರ್ಸ್ ನೀವು ನೋಡಿದ್ರೆ ಒಂದು ಲರ್ನಿಂಗ್ ಸಿಕ್ಕೇ ಸಿಗುತ್ತೆ, ಆದರೆ ಅದನ್ನು ಮತ್ತೆ ಮಾರ್ಕೆಟ್ನಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ ಬರಲ್ಲ, ಯಾಕಂದರೆ ಇವತ್ತಿನ ಲೆವೆಲ್ಲೇ ಬೇರೆ ಆಗೋಗಿದೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ, ಆ ಪ್ರೆಸೆಂಟಲ್ಲಿ ನಾವೇನಿರ್ತೀವಿ ಅನ್ನೋದನ್ನು ಫೋಕಸ್ ಮಾಡ್ಬಿಟ್ಟು ನಾವು ಬದುಕಿದ್ರೆ ನಾವು ಹಿಂದೆ ಏನಾಗಿತ್ತು ಅಂತ ನಾವು ರಿಗ್ರೆಟು ಕೊಡಬೇಕಾಗಿಲ್ಲ, ಅಥವಾ ಮುಂದೆ ಏನು ಮಾಡ್ಬೋದು ಅಂತ ಯೋಚನೆಯೂ ಪಡಬೇಕಾಗಿಲ್ಲ. ಹಿಂದೆ ಆಗಿದ್ದರಿಂದ ಒಂದು ಲೆಸನ್ಸ್ನ ಕ್ಯಾರಿ ಫಾರ್ ಮಾಡ್ತೀವಿ, ಮುಂದೆ ಏನಾಗ್ಬೋದು ಅನ್ನೋದಕ್ಕೆ ಒಂದು ಪ್ಲಾನಿಂಗ್ನ ಕ್ಯಾರಿ ಮಾಡ್ತೀವಿ. ಹಾಗಾಗಿ ನಾವು ವರ್ತಮಾನದಲ್ಲಿ ಇರಬೇಕು ಅಂತ ಫಿಲಾಸಫಿ ಅನ್ಸ್ಬೋದು, ಬಟ್ ಹೇಳಬೇಕು ಅಂತ ಅನಿಸುತ್ತೆ. ಯಾಕಂದರೆ ನಿನ್ನೆ ವೀಡಿಯೋ ನೋಡಿದ್ರೆ ನಾನು ಇವತ್ತೇನು ವೀಡಿಯೋನೇ ಮಾಡಬೇಕಾಗಿಲ್ಲ, ನಿನ್ನೆ ಏನು ನಾವು ಏನು ಮಾತಾಡ್ಕೊಂಡಿದ್ವಿ ಯಾವ ಥರ ಆಗ್ಬೋದು ಅಂದ್ಕೊಂಡಿದ್ವಿ ಎಕ್ಸಾಕ್ಟಾಗಿ ಅದೇ ಥರನೇ ಆಯಿತು. ಬಟ್ ಅದೇ ರೀತಿ ಆಯಿತು ಅಂತ ಹೇಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ, ಯಾಕೆಂದರೆ ಅಹಂಕಾರಕ್ಕೆ ಈ ಜಗತ್ತಲ್ಲಿ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟಲ್ಲಿ ಜಾಗ ಇಲ್ಲ. ಇದನ್ನ ನಾನು ಗುಂಡಪ್ಪನವರ ಒಂದು ಕಗ್ಗ ಕೂಡ ಕೊಟ್ಬಿಟ್ಟು ಹೇಳ್ಬಿಟ್ಟು ನಿಮ್ಗೆ ಹೇಳಿದೆ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟೈಮಲ್ಲಿ ಕೆಳಗಡೆ ರೆಡ್ ಆಗ್ತಾ ಇದ್ದಾಗ ನಾನು ನಿಮಗೆ 42,800 ಬರುತ್ತೆ, 17,800 ಮಾರ್ಕೆಟ್ ಕ್ಲೋಸಿಂಗ್ ಆಗಬೇಕು ಇಂಪಾರ್ಟೆಂಟ್ ಅಂತ ಹೇಳಿದೆ. ಆ ಟೈಮಲ್ಲಿ ನಿಮಗೆ ಏನು ಅನಿಸ್ಬೋದು, ಇದು ಯಾಕೆ ಹೇಳಿದ್ರಿ ಅಂತ ಹೇಳ್ಬೋದು, ಅದನ್ನ ನಾನು ಲೈವ್ ಮಾರ್ಕೆಟಲ್ಲಿ ಟೈಪ್ ಮಾಡಿಬಿಟ್ಟು ವಿವರಿಸೋದು ಕಷ್ಟ. ಸೊ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೂ ಬರುತ್ತೆ. ಇದು ಯಾವುದು ಅತಿಮಾನುಷ ಶಕ್ತಿ ಪವಾಡ ಏನೂ ಇಲ್ಲ ಇಲ್ಲಿ. ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ನೋಡೋದಾದ್ರೆ ಒಂದಕ್ಕೊಂದು ತಾಳೆ ಹಾಕಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಇದು ಗೊತ್ತಾಗುತ್ತೆ. ಸೊ ನಿನ್ನೆ ನಾವೇನು ಮಾತಾಡಿದ್ವಿ, ಈ ಝೋನಲ್ಲಿ ಕ್ಲೋಸ್ ಆಗಿದೆ ಅಲ್ವಾ, ಬಟ್ ಈ ಝೋನನ್ನು ಬಿಟ್ಟು ಆಚೆ ಬಂದಿಲ್ಲ. ಮೊನ್ನೆ ಕ್ಲೋಸಿಂಗ್ ಪ್ರೈಸ್ ಕೂಡ ಇದರಿಂದ ಏನಾದರೂ ಕೆಳಗಡೆ ಬಂತು ಅಂತ ಆದ್ರೂ ನಮಗೆ ಇಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆ. ಇದು ಇಂಪಾರ್ಟೆಂಟ್, 17,720 17,700 ಅಂತ ಇದು ಲೆವೆಲ್ ಕೂಡ ಹೇಳ್ಬಿಟ್ಟು ಹೋಗಿದೆ ನಿಮಗೆ. ಇಲ್ಲಿ ಒಂದು ಹ್ಯಾಮರ್ ಬಂದಾಗ ಏನು ಕಷ್ಟ ಇದೆ? 15 ಮಿನಿಟ್ಸಲ್ಲಿ ಇಂಥ ಕ್ಲಿಯರ್ ಕಟ್ ಡೆಫಿನೇಷನ್ ಹ್ಯಾಮರ್ ಅಂದರೆ ಏನು ಅನ್ನೋ ಥರದ್ದು ಒಂದು ಹ್ಯಾಮರ್ ಬರ್ತಿದ್ದಾಗ ಇಲ್ಲಿ ಬೈ ಮಾಡಿದರೆ ನಾನು ಇನ್ನೇನು ಹೇಳಬೇಕಾಗಿಲ್ಲ. ಹ್ಯಾಮರ್ ಬಗ್ಗೆ ನಿಮ್ಗೆ ಆಲ್ರೆಡಿ ನೀವೇ ಕೇಳ್ತಾ ಇರ್ತಾರೆ ಹ್ಯಾಮರ್ ಬಂದಿದೆಯಾ ಅಂತ. ಸೊ ಅಷ್ಟು ನಿಮ್ಗೆ ಗೊತ್ತಾಗಿದೆ. ಸೊ ಒಳ್ಳೆ ಟ್ರೇಡ್ ಇದ್ದಿದ್ದು ಇಲ್ಲಿ. ಫಸ್ಟ್ ಹಾಫಲ್ಲಿ ಯಾರು ಟ್ರೇಡ್ ಮಾಡೋದಾಗಿದ್ದರೆ ಕೆಳಗಡೆ ಬರೋಕ್ಕೆ ನನಗೆ ಕಂಫರ್ಟಬಲ್ ಇರಲ್ಲ, ಯಾಕೆಂದರೆ ನೋಡಿ ಹಿಂದಿನ ದಿನದ ಒಂದು ಪ್ರೈಸ್ ಆಕ್ಷನ್ ಝೋನ್ ಇಲ್ಲೇ ಕಾಣಿಸ್ತಾ ಇದೆ. ಇದನ್ನು ಕನ್ಸಿಡರಬಲ್ ಆಗಿ ಬೀಟ್ ಆಗಿ ಬಂದ್ರೂ ನಂದು ಬಸ್ ಸ್ಟ್ಯಾಂಡ್ ಲೆವೆಲ್ ಇಲ್ಲೇ ಇದೆ ಅಲ್ವಾ. ಸೊ ನಾನು 17,700 ಬಿಟ್ಟು ಕೆಳಗಡೆ ಬಂದಿದ್ದರೆ ಆವಾಗ ಪಿ ಕಡೆ ಯೋಚನೆ ಮಾಡ್ತಾ ಇದ್ದೆ, ಇಲ್ಲ ಅಂದರೆ ನಾನು ಪಿ ತೊಗೊಳಕ್ಕೆ ಹೋಗಿಲ್ಲ. ಸೊ ಇಷ್ಟೇ ಸಿಂಪಲ್. ಸೊ ಅದಾದಮೇಲೆ ನಿಮಗೆ ಹ್ಯಾಮರ್ ಬಂತು, ಮೇಲ್ಗಡೆ ತೊಗೊಂಡು ಹೋಗುತ್ತೆ, ವಾಪಸ್ ಇಲ್ಲಿ ಬಂದಾಗ ನೀವು ಮತ್ತೆ ಸುಮಾರು ಜನ ಟ್ರ್ಯಾಪ್ ಆಗಿ ಹೋಗ್ತೀರ. ಎಗೇನ್ ಮತ್ತೆ ಹೇಳ್ತೀನಿ, ಹಿಂದಿನ ಸ್ವಿಂಗನ್ನು ಬೀಟ್ ಆಗೋ ತನಕ ಫಸ್ಟ್ ಡಿಪ್ಪಲ್ಲಿ ರಿವರ್ಸಲ್ ಬೈ ಮಾಡೋಕ್ಕೆ ಹೋಗಬೇಡಿ. ನಿಮಗೇನು ಬೆಳಗ್ಗೆ ಒಂದು ಫಾಲ್ ಬಂದಿದೆ, ಇಲ್ಲಿಂದ ಬಿಳ್ಬೋದು, ಇಲ್ಲಿಂದ ರೆಡ್ ಬಂದಾಗ ಬಿಳ್ಬೋದು, ಇಲ್ಲಿಂದ ರೆಡ್ ಬಂದು ಬಿಳ್ಬೋದು, ಇದೇ ಥರನೇ ಯೋಚನೆ ಮಾಡ್ತಿರ್ತಾರೆ. ಪಿ ತೊಗೋಬೋದಾ, ಪಿ ತೊಗೋಬೋದಾ ಅಂತ ಕೆಲವರು ಕೇಳ್ತಾ ಇರ್ತಾರೆ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಟ್ ಸಿ ತೊಗೋಬೋದಾ ಅಥವಾ ಈ ಸಿ ಕಂಟಿನ್ಯೂ ಮಾಡಲ ಅಂತ ನಿಮ್ಗೆ ಯೋಚನೆ ಇರಲ್ಲ. ನೋಡಿ, ವ್ಯೂಸ್ ನೆನ್ನೆ ಬಗ್ಗೆ ನೆನ್ನೆ ಅಷ್ಟೇ ವ್ಯೂಸ್ ಬಗ್ಗೆ ಮಾತಾಡಿದ್ದೀವಿ. ವ್ಯೂಸ್ ಇಟ್ಕೊಂಬರೋ ತಪ್ಪಲ್ಲ, ಆಯಿತು. ನಾನು ಇವತ್ತು ಪಿನೇ ಟ್ರೇಡ್ ಮಾಡೋದು ಅಂತ ಕೆಲವರು ಬಂದಿರ್ತೀರಾ, ನೀವೇನು ಮಾಡ್ತೀರಾ? ಯಾವುದೇ ಪಾಯಿಂಟ್ ಇಲ್ಲಿಂದ ನಾನು ಪಿ ತೊಗೋದು, ಇಲ್ಲಿಂದ ನಾನು ಪಿ, ಆ ಥರ ವರ್ಕೌಟ್ ಆಗಲ್ಲ. ಒಂದ್ಸಲ ಸಿ, ಒಂದ್ಸಲ ಪಿ, ಅದೆಲ್ಲ ದಿನ ಆ ರೀತಿ ಆಗೋದಿಲ್ಲ. ಸೊ ದಯವಿಟ್ಟು ಆ ರೀತಿ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ. ನಾನು ಸಿ ಟ್ರೇಡ್ ಮಿಸ್ ಆಯಿತು, ನಾನು ಇವಾಗ ಪಿ ಟ್ರೇಡ್ ತೊಗೊಂಡ್ಬಿಡ್ಬೋದು ಅಂತ ಆ ರೀತಿ ಕೆಲವ್ರದ್ದು ಮೆಂಟಾಲಿಟಿ ಇರುತ್ತೆ. ಸಿ ಹೋದರೆ ಏನಂತೆ ಪಿ ಟ್ರೇಡ್ ಮಾಡ್ಬೋದು ಅಂತ. ಎಲ್ಲ ದಿನ ಆ ರೀತಿ ಆಗಲ್ಲ. ಎಸ್ಪೆಷಲಿ ನೀವು ಆಪ್ಷನ್ ಬಯರ್ಸ್ ಆದರೆ ಮತ್ತೆ ಹೇಳ್ತಾನೆ ಇರ್ತೀನಿ, ನೀವು ತುಂಬ ಪರಿಶ್ರಮ ಬೇಕಾಗಿದೆ. ನಿಮಗೆ ಓವರಾಲ್ ಡೇ ರೇಂಜ್ ಅಂತ ನೋಡೋದಾದ್ರೆ ಏನು ರೇಂಜ್ ಇದೆ ಇವತ್ತು? 17,720 17,800 ಸರಿ, ಸುಮಾರು 80 ಪಾಯಿಂಟ್ ರೇಂಜ್. ಈ 80 ಪಾಯಿಂಟಲ್ಲಿ ನೀವು ಕ್ಯಾಪ್ಚರ್ ಮಾಡೋದಾಗಿದ್ದರೆ ಮಾಡಿರ್ಬೋದಾಗಿತ್ತು. ಯಾವಾಗ ನೀವು ಕ್ಯಾಪ್ಚರ್ ಮಾಡ್ಬೋದಾಗಿತ್ತು, ಎಕ್ಸಾಕ್ಟ್ ಟೈಮಲ್ಲಿ ನೀವು ಕ್ಯಾಪ್ಚರ್ ಮಾಡಿ, ಎಕ್ಸಾಕ್ಟ್ ಟೈಮಲ್ಲಿ ನೀವು ಎಕ್ಸಿಟ್ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆ ಟ್ರೇಡ್ ಸಿಕ್ಕಿರುತ್ತೆ. ಇಲ್ಲ ಅಂದರೆ ನಿಮಗೆ ಟ್ರೇಡ್ ಸಿಕ್ಕಿರಲ್ಲ. ಇಷ್ಟೊಂದು ಹಿಡಬೇಕಾ? ಇಲ್ಲ, ಖಂಡಿತ ಇಲ್ಲ. ನೀವು ಇಲ್ಲಿ ಹ್ಯಾಮರ್ ಬಂತು, ನೀವು ಎಂಟ್ರಿ ತೊಗೊಂಡ್ರಿ, ಇವತ್ತಿನ ಬೆಳಗ್ಗೆ ಹೈ ತನಕ ಟ್ರೇಡ್ ಮಾಡಿದ್ರೆ ಏನು ಕಷ್ಟ ಇದೆ ಇದರಲ್ಲಿ ಟ್ರೇಡ್ ಮಾಡೋಕ್ಕೆ? ಸೊ ನೀವು ದಯವಿಟ್ಟು ಕಷ್ಟ ಮಾಡ್ಕೊಂಡು ಹೋಗ್ಬಿಡಿ. ಕಷ್ಟ ಮಾಡ್ಕೊಂಡು ನಮ್ಮ ವ್ಯೂಸಿಂದನೇ
ನೀವು ಯಾವತ್ತೂ ಕೂಡ ರಿವರ್ಸಲ್ ಟ್ರೇಡ್ ಮಾಡಬಾರ್ದು. ನಿಮಗೆ ಇಲ್ಲಿ ಇನ್ವರ್ಸ್ ಹ್ಯಾಮರ್ 5 ಮಿನಿಟ್ಸ್ ಎಲ್ಲ ಕಾಣಿಸ್ತು ಅಂತ ಇರ್ಬೋದು, ಆದರೆ ನಮ್ಮ ಪ್ರೀವಿಯಸ್ ಸ್ವಿಂಗ್ ಎಲ್ಲಿದೆ, ಪ್ರೀವಿಯಸ್ ಸ್ವಿಂಗ್ ಝೋನ್ ಇದೇ ಝೋನ್, ಇದನ್ನ ನೆನ್ನೆನೂ ಹೇಳಿದೀವಿ, ಇದನ್ನು ಬಿಟ್ಟು ಆಚೆ ಬರೋ ತನಕ ನಾವು ಯೋಚನೆ ಕೂಡ ಮಾಡೋಂಗಿಲ್ಲ. ಯಾಕೆಂದರೆ ಇಲ್ಲಿ ಒಂದ್ಸಲ ಬಂದು ವಾಪಸ್ ಮೇಲೆ ಹೋಗ್ತಾ ಇದ್ದಾರೆ ಏನಂತ ಹೇಳ್ತೀನಿ ನಾನು, ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋಬೋದು ನಿಮಗೆ ಅಂತ ಹೇಳ್ತೀನಿ ಅಲ್ವಾ. ಆ ರೀತಿ ಪ್ಯಾಟರ್ನ್ ಆಯಿತು. ಫೈನಲ್ ಮೂಮೆಂಟಲ್ಲಿ ಇದು ಬ್ರೇಕ್ಔಟ್ ಬಂದಿದ್ದು ತುಂಬ ಇಂಪಾರ್ಟೆಂಟ್. ನೆನ್ನೆ ಝೋನ್ನ ನೋಡಿ, ಒಂದ್ಸಲ ಟೆಸ್ಟ್ ಮಾಡಿದ್ವಿ, ಇವತ್ತೊಂದ್ಸಲ ಟೆಸ್ಟ್ ಮಾಡಿದ್ವಿ, ನೆನ್ನೆ 807, ಇವತ್ತು 810 ಚಿಲ್ಲರೆ, ಈಗ 812 ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ನಾಳೆ ನನ್ನ ಪ್ರಕಾರ ಬೆಸ್ಟ್ ಸಿನಾರಿಯೋ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಕ್ಕೆ ಯಾವುದಾಗಿರುತ್ತೆ ಅಂದರೆ ಈ ಝೋನಲ್ಲಿ ಓಪನ್ ಆದರೆ, ಅಂದರೆ ಸರಿ ಸುಮಾರು ಇವತ್ತಿಂದ ಏನಿತ್ತಲ್ಲ 17,800, ಈ 800 ಅಂತಲೇ ಅನ್ಕೊಳ್ಳಿ, 17,800 ಇವತ್ತೇನೊಂದು ಹೈ ಮಾಡಿದೆಯಲ್ಲ, ಈ ಝೋನಲ್ಲೇ ಎಲ್ಲಾದರೂ ಓಪನ್ ಆಗಿ ಇಲ್ಲಿಂದ ನಮಗೆ ಬ್ರೇಕ್ಔಟ್ ಕೊಡ್ತು ಅಂತಂದರೆ ನಮಗೆ ಇತ್ತೀಚೆಗೆ ಒಂದು ಮಾಡಿರೋಂಥ ಒಂದು ಹೈ ಇದೆ. ಇದರಲ್ಲಿ ನೀವು ಒನ್ ಡೇ ಕ್ಯಾಂಡ್ಲಿಗೆ ಹೋದರೆ ಕ್ಲೀನಾಗಿ ಕಾಣುತ್ತೆ. ಒಂದು ನಿಮಿಷ ತೋರಿಸ್ತೀನಿ. ಸೊ ಇಲ್ಲಿ ಏನು ಬಂದಿದೆ, 17,860 ಚಿಲ್ಲರೆ ಇದೆಷ್ಟಿದೆ, 17,863 ಇದೇ ನಿಮ್ಮ ಟಾರ್ಗೆಟ್. ಈಗ ಇದೇ ನಿಮ್ಮ ಟಾರ್ಗೆಟ್ ಇಲ್ಲಿ ನೋಡಿ, 850 ಝೋನಲ್ಲೂ ಬೇಕಾದ್ರೆ ನೀವು ಎಕ್ಸಿಟ್ ಮಾಡೋರಾದ್ರೆ ಮಾಡ್ಬೋದು. 850-863 ಇದೇ ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ನಾಳೆ ಇಲ್ಲಿಗೆ ನೋಡೋಕೆ ಹೋಗ್ತಾ ಇರುತ್ತೆ. ನೋಡಿ, ಇವಾಗ ಏನಾಗಿರುತ್ತೆ ಅಂದರೆ ಸೆಲ್ಲರ್ಸಿಗೆ ಖಂಡಿತ ಭಯ ಆಗಿರುತ್ತೆ. ಯಾಕೆಂದರೆ ಯಾರಾದರೂ ಇವತ್ತು 15 ಮಿನಿಟ್ಸಲ್ಲಿ ನೀವು ನೋಡೋದಾದರೆ, ನಿನ್ನೆ ಮೊನ್ನೆ ಏನೊಂದು ಝೋನ್ ಬರ್ತಾ ಇತ್ತು, ಇದನ್ನು ಮೇಲೆ ಬ್ರೇಕ್ಔಟ್ ಥರ ಬಂದು ಕೂತಿದ್ದೀವಿ ನಾವು ಇಲ್ಲಿ. ಬಟ್ ಇಲ್ಲಿ ನೋಡೋದಾದ್ರೆ ನಿಮಗೆ 840-850 ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಥರ ಇದೆ. ಬಟ್ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ಅಂದರೆ ಈ ರೆಸಿಸ್ಟೆನ್ಸ್ ಕ್ಲಿಕ್ ಬೆಲೆ ಕೊಡಲ್ಲ. ನಾನು ಹೇಳಿದೆ ನಿಮಗೆ ಸಪೋರ್ಟಿಗೆ ಬೆಲೆ ಕೊಡುತ್ತೆ. ನಿನ್ನೆ ಇನ್ನೊಂದು ಟ್ರೆಂಡ್ ಲೈನ್ ಹಾಕೊಂಡು, ನೆನ್ನೆ ವೀಡಿಯೋ ನೋಡಿ ದಯವಿಟ್ಟು, ಯಾವ ರೀತಿ ಪ್ಯಾಟರ್ನ್ಗಳು ಚೇಂಜ್ ಆಗುತ್ತೆ, ಸೆಲ್ ಆನ್ ರೈಸ್ ಇದ್ದಿದ್ದು ಬೈ ಆನ್ ಡಿಪ್ ಯಾವ ರೀತಿ ಆಗುತ್ತೆ ಅಂತ ನಾವು ಕ್ಲೀನಾಗಿ ಮಾತಾಡಿದ್ದೀವಿ. ಅದು ನೋಡಿದ್ರೆ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಇವತ್ತು ಕೂಡ ಅದೇ ಆಗಿದೆ ನೋಡಿ, ಟಿಪ್ ಅಂತೂ ಅಲ್ಲಿಂದ ಭಯ ಆಗ್ತಾ ಹೋಯಿತು. ಇಲ್ಲೂ ನೀವು ಸ್ವಲ್ಪ ಗಮನ ಇಟ್ಬಿಟ್ಟು ನೋಡ್ತಾ ಹೋದರೆ ಇಲ್ಲೂ ನೀವು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋಬಹುದು. ಇಲ್ಲಿಂದ ನೋಡಿ ಕ್ಲೀನಾಗಿ ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ. ಯಾಕೆ ಇದೆಲ್ಲ ಗೋಚರಿಸಲ್ಲ, ಗೋಚರಿಸುತ್ತೆ. ನೀವು ಸ್ವಲ್ಪ ಬೇರೆ ಟೈಮ್ ಝೋನ್ನ ಹಾಕೊಂಡು ನೋಡ್ತಾ ಹೋದರೆ ನಿಮ್ಗೆ ಇದೆಲ್ಲ ಕಾಣ್ತಾ ಹೋಗುತ್ತೆ. ಆವಾಗ ನೀವು ಟ್ರ್ಯಾಪ್ ಆಗುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಸೊ ಇದೇ ಝೋನಲ್ಲಿ ಓಪನ್ ಆಗಿ ನಾಳೆ 17,800-17,820 ಇವತ್ತು ಏನು ಓಪನ್ ಮಾಡಿದ್ಯಲ್ಲ, ಈ ಝೋನಲ್ಲಿ ಓಪನ್ ಆಗೋ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿ ಬ್ರೇಕ್ಔಟ್ ಕೊಡ್ತು ಅಂದರೆ ನಮಗೆ ಸೂಪರ್ ಆಗಿರೋ ಟ್ರೇಡ್ ಆಗಿರುತ್ತೆ. ಗ್ಯಾಪ್ ಅಪ್ ಓಪನಿಂಗ್ ಆದರೆ ನಾನಂತೂ ಇಂಟ್ರೆಸ್ಟೆಡ್ ಇರಲ್ಲ. ಹೇಗೇನು ಹೇಳ್ತಾ ಇದ್ದೀನಿ, ಗ್ಯಾಪ್ ಅಪ್ ಓಪನಿಂಗ್ ಆದರೆ ಇವತ್ತು ಯಾರಾದರೂ ಕ್ಯಾರಿ ಫಾರ್ವರ್ಡ್ ಮಾಡಿದರೆ ಅವರೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ಮಾಡೋ ಸಾಧ್ಯತೆ ಇರುತ್ತೆ, ನಿಮಗೆ ರಿಜೆಕ್ಷನ್ ಬರುತ್ತೆ. ಅದೇ ರೀತಿ ಗ್ಯಾಪ್ ಡೌನ್ ಓಪನ್ ಆಗೋ ಸಾಧ್ಯತೆ ಕಮ್ಮಿ. ಒಂದು ಇನ್ ಕೇಸ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಸೆಲ್ಲರ್ಸ್ ಯಾವಾಗ ಇಂಟ್ರೆಸ್ಟ್ ತೋರಿಸ್ತಾರೆ, 17,750 ಝೋನ್ ಏನಿದೆಯಲ್ಲ ಇದಕ್ಕಿಂತ ಕೆಳಗಡೆ ಬಂದರೆ, ಓ ನಾವು ಇಲ್ಲಿ ಇದನ್ನು ಝೋನ್ ಅಂತ ಇಟ್ಕೊಂಡು ಮಾಡಿದ್ವಿ 17,800, ಬಟ್ ಇವಾಗ ಇಲ್ಲಿಂದ ಮತ್ತೆ ನಮ್ಗೆ ಇನ್ನೊಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಇಲ್ಲಿಂದ ಕೆಳಗಡೆ ಬರ್ತಾ ಹೋಗ್ತಾರೆ. ಸೊ ಆವಾಗ ನಿಮಗೆ ಒಂದು ಸಣ್ಣದಾಗಿರೋಂಥ ಮೊಮೆಂಟ್ ಸಿಕ್ಕಾಗಿರುತ್ತೆ. ಹೇಗೆ ಎಲ್ಲಿ ತನಕ 17,700 ತನಕ ಇದೇ ಝೋನ್ ಕಮ್ಮಿ ಝೋನ್ ಅಂತ ಅನಿಸ್ಬೋದು ನಿಮಗೆ. ನೋಡಿ, ನಾಳೆ ಸೂಪರ್ ಆಗಿರೋ ಟ್ರೇಡ್ ಸಿಗಬೇಕು ಅಂದರೆ ನಿಮಗೆ ಇದೇ ಝೋನಲ್ಲಿ ಓಪನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಆದರೆ ಮಾತ್ರ ನಾವು 17,800-18,863 ಏನು ಝೋನ್ ಇದೆಯಲ್ಲ ಆ ಝೋನ್ ನೋಡಲಿಕ್ಕೆ ಸಿಗುತ್ತೆ. ಅದ್ರ ಮೇಲೆ ಹೋದರೆ ನೋಡಿ, 18,010 ಬಂದಾಗೆಲ್ಲ ನಿಮಗೆ ಒಂದು ರೆಸಿಸ್ಟೆನ್ಸ್ಗಳು ಚೆನ್ನಾಗಿದೆ. 18,860 ಚಿಲ್ಲರೆ ಹೇಳುತ್ತಲ್ಲ, ಅಲ್ಲಿಂದ 17,966 ಇದಿಷ್ಟು ಒಂದು ಬಸ್ ಸ್ಟ್ಯಾಂಡ್ ಝೋನ್. ಇಲ್ಲಿ ಎರಡು ಲೈನ್ ನಮಗೆ ಕಾಣಿಸ್ತಾ ಇದೆ. ಸೊ ಈಗ ಶಾರ್ಟ್ ಟರ್ಮಲ್ಲಿ ಇರೋಂಥದ್ದೊಂದು ಕೂಡ ನಿಮ್ಗೆ ಹೇಳಿದ್ದೀನಿ. ಸೊ ಆ ಝೋನಲ್ಲಿ ನೀವು ಹುಷಾರಾಗಿ ಟ್ರೇಡ್ ಮಾಡಬೇಕು. 18,000 ನಾವು ದಾಟಿದ್ರೆ ಮತ್ತೆ 18,100 ಆ ರೀತಿ ಜಂಪ್ ಹೊಡಿತೀವಿ. ಬಟ್ 17,000 ಹೋಗೋ ತನಕ ಸ್ವಲ್ಪ ಹುಷಾರಾಗಿ ನೀವು ಟ್ರೇಡ್ ಮಾಡಬೇಕು. ಇದು ನಿಫ್ಟಿದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡೋದಾದ್ರೆ ಸೇಮ್ ರೀಸನ್. ಬ್ಯಾಂಕ್ ನಿಫ್ಟಿ ನೀವು ಇಲ್ಲಿ ಇವತ್ತಿಲ್ಲಿ ಓಪನ್ ಆಯಿತು 26 ಇಲ್ಲಲ್ವಾ, ಬ್ಯಾಂಕ್ ನಿಫ್ಟಿನಲ್ಲಿ ಖಂಡಿತ ಒಂದು ವೀಕ್ ಸೆಂಟಿಮೆಂಟ್ ಇತ್ತು ನಿಮಗೆ. ಆದರೆ ಎಗೇನ್ ಸೇಮ್, ನೆನ್ನೆ ಹೇಳೋಗಿದ್ದೀನಿ ಬಸ್ ಸ್ಟ್ಯಾಂಡ್ ಝೋನ್ನ 42,400 ಬಿಟ್ಟು ಕೆಳಗಡೆ ಬರೋ ತನಕ ಅಗ್ರೆಸಿವ್ ಆಗಿ ಯೋಚನೆ ಮಾಡಬೇಡಿ ಅಂತ ಇದನ್ನು ಕೂಡ ಮೆನ್ಷನ್ ಮಾಡಿದ್ದೆ. ಸೊ ಅಲ್ಲಿ ತನಕ ಬಂತು. ಇಲ್ಲಿ ನಿಮಗೆ ಒಂದು ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಹೇಳ್ಬೋದು ನೀವು. ಇಲ್ಲಿಂದ ನೀವು ಆರಾಮಾಗಿ ಟ್ರೇಡ್ ಮಾಡ್ಬೋದಾಗಿತ್ತು. ನಿಫ್ಟಿಗೂ ಕೂಡ ಸಪೋರ್ಟ್ ಇತ್ತು. ಇಲ್ಲಿಂದ ಬಿಟ್ಟು ಯಾವಾಗ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಮಾಡಿ ಬ್ರೇಕ್ಔಟ್ ಆಗ್ತಿದೆ ಅಂತ ಅಲ್ಲಿ ನೀವು ತೊಗೊಂಡಿದ್ರು, ಇದನ್ನೇ ನೀವು ಸ್ಟಾಪ್ಲಾಸ್ ಆಗಿಟ್ಕೊಂಡಿದೆ ಬಸ್ ಸ್ಟ್ಯಾಂಡ್ ಝೋನ್ ಅಂತ ನೀವು ಇಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು. ಹೇಗೆ ನೀವು ಇಲ್ಲಿ ತನಕ ಟ್ರೇಡ್ ಮಾಡ್ಬೋದಾಗಿತ್ತು, ಇವತ್ತಿಂದು ನೆನ್ನೆ ದಿನ ಪ್ರೈಸ್ ಆಕ್ಷನ್ ಝೋನ್ ಆಗಿತ್ತು ಅಲ್ಲಿ ತನಕ, ಅಥವಾ ಇವತ್ತಿನ ಹೈ ತನಕ ಅಂತ ಇಟ್ಕೊಂಡಿದ್ರು, ಏನು ಮಾಡ್ಬೋದು ಕ್ಯಾಂಡ್ಲಾಗ ಅಲ್ಲಿಂದ ಫಾಲ್ ಬಂದಿತ್ತು. ಇಲ್ಲಿ ತನಕ ನೀವು ಆರಾಮಾಗಿ ಟ್ರೇಡ್ ಮಾಡಿ ಎಕ್ಸಿಟ್ ಮಾಡ್ಕೋಬೋದಾಗಿತ್ತು. ಅದಾದ್ಮೇಲೆ ನೋಡಿ, ಇಲ್ಲಿ ಒಂದ್ಸಲ ಹೇಳದೆ ಕೂಡ ನಿಮಗೆ ಗ್ರೂಪಲ್ಲಿ ಈ ಥರ ಒಂದು ಇಲ್ಲಿ ಎಲ್ಲಿ ಬೇಕಾದರೂ ನಿಮಗೆ ಎಕ್ಸಿಟ್ ಆಗ್ಬೋದು, ಒಂದು ಒಂದು ರಿಜೆಕ್ಷನ್ ಬರ್ಬೋದು ಅಂತ ಆ ರೀತಿ ಬಂತು. ಹಂಗಂತ ರಿಜೆಕ್ಷನ್ ಆಗುತ್ತೆ ಅಂದರೆ ಪ್ರಾಫಿಟ್ ಎಕ್ಸಿಟ್ ಮಾಡ್ಕೊಂಡು ನಾನು ಹೇಳ್ತಾ ಇರ್ತೀನಿ, ನೀವು ಫ್ರೆಶ್ ಪಿ ಎಂಟ್ರಿ ತೊಗೋಬೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಆ ರೀತಿ ದಯವಿಟ್ಟು ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಬಂದಿದೆ. ಸರಿ, ಇನ್ವರ್ಟೆಡ್ ಹ್ಯಾಮರ್ ಬಂದಿದೆ, ಒಂದು ರಿಜೆಕ್ಷನ್ ಬಂತು. ರಿಜೆಕ್ಷನ್ ಬಂತಾದ್ರೂ ನಿಮಗೆ ವಾಪಸ್ ಇಲ್ಲಿಂದ ಮತ್ತೆ ಸಪೋರ್ಟ್ ತೊಗೊಂಡು ನೋಡಿ ಮೇಲ್ಗಡೆ ತೊಗೊಂಡು ಅಂತಲೇ ಹೋಗ್ತಾರೆ. ಆದರೆ ಆ ರೀತಿಯಾಗಿ ಫಸ್ಟ್ ಡಿಪ್ಪಲ್ಲಿ ಯಾವತ್ತೂ ನೀವು ವಾಪಸ್ ರಿವರ್ಸ್ ಟ್ರೇಡ್ನ ತಗೊಳಕ್ಕೆ ಹೋಗಬಾರ್ದು ಅನ್ಲೆಸ್ ನಮಗೆ ಕನ್ಫರ್ಮೇಷನ್ ಸಿಗುತ್ತೆ ತನಕ. ನಮಗೆ ಕನ್ಫರ್ಮೇಷನ್ ಅಂತಂದರೆ ಇಲ್ಲಿ ನೋಡಿ, ಈ ಮಾರಬೋಸ ಕ್ಯಾಂಡ್ಲನ್ನಾರು ಬಿಟ್ಟು ಬಂದಿದ್ದರೆ ಆವಾಗ ನೀವು ಒಂದು ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು. ಆ ದಿನದ ಸ್ವಿಂಗ್ಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ, ಆವಾಗ ನೀವು ಈ ರೀತಿ ಟ್ರ್ಯಾಪಿಂದ ಬಚಾವ್ ಆಗ್ತೀರಾ. ಇಲ್ಲಿಂದ ಇನ್ವರ್ಸ್ ಇದಾಗಿ ಬರ್ತಾ ಇದ್ರು ನಿಮಗೆ ಇಲ್ಲಿ ನೋಡಿ, ಡೋಜಿ ಮಾಡಿ ಡೋಜಿ ಮಾಡಿ, ಇಲ್ಲಿ ಇನ್ನೂ ಕೂಡ ಬೈಯರ್ಸ್ ಟ್ರೈ ಮಾಡ್ತಾ ಇದ್ದಾರೆ. ಎರಡು ಈ ಥರ ಆದಾಗ ನೀವು ಇಲ್ಲಿ ತೊಗೊಂಡಿದ್ರು ಇನ್ ಕೇಸ್ ಯಾರಾದರೂ ನೀವು ಎಕ್ಸಿಟ್ ಮಾಡಬೇಕು, ಯಾಕೆಂದರೆ ಒಂದು ಇಂಪಾರ್ಟೆಂಟ್ ಝೋನ್ ಹತ್ರ ಇಲ್ಲಿ ಬಿಟ್ಕೊಡ್ತಾ ಇಲ್ಲ ಬೈಯರ್ಸ್ ಅಂತ. ಈ ರೀತಿಯಾಗಿ ನೀವು ಯೋಚನೆ ಮಾಡಬೇಕು. ಸೊ ಅದಾದಮೇಲೆ ನಿಮಗೆ 42,800 ಅಂತ ನಾನು ಮಾತಾಡಿದ್ದು ಎಲ್ಲಿ ಅಂತಂದರೆ, ಐ ಥಿಂಕ್ ಈ
ಐದು ಸಲ ನಾವು ನೆಗೆಟಿವ್ ರಿಟರ್ನ್ ಕೊಟ್ಟಿದ್ದೀವಿ. ಆನ್ಯುವಲ್ ಬೇಸಿಸಲ್ಲಿ ನೋಡೋದಾದರೆ 5 ಸಲ ನೆಗೆಟಿವ್ ರಿಟರ್ನ್ ಕೊಟ್ಟಿದ್ದೀವಿ. ಬಟ್ ನೀವು ಕಳೆದ 7 ವರ್ಷದಿಂದ ಅಂತ ನೀವು ನೋಡ್ತಾ ಹೋದರೆ ಒಂದೇ ವರ್ಷ ನಾವು ನೆಗೆಟಿವ್ ರಿಟರ್ನ್ ಅಂತ ಕೊಟ್ಟಿರುವಂಥದ್ದು. ಒಂದು 2 ಇಯರು ನಿಮಗೆ ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಥರ ರಿಟರ್ನ್ ಕೊಟ್ಟಿದೆ, 3% 3%. ಮಿಕ್ಕಿದ ಎಲ್ಲ ಇಯರಲ್ಲೂ ನಿಮಗೆ ಬೇರೆ ಯಾವ ಇನ್ಸ್ಟ್ರೂಮೆಂಟು ಕೊಡದಲ್ಲೇ ಇರೋಷ್ಟು ರಿಟರ್ನು ಮಾರ್ಕೆಟ್ ಕೊಟ್ಟಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಲಂಪ್ಸಮ್ ಇನ್ವೆಸ್ಟ್ ಮಾಡೋದಾದರೆ ನೀವು ಟೈಮ್ ಮಾಡೋದು ಕಷ್ಟ, ಆದರೆ ನೀವು ಎಲ್ಲ ಅವಧಿನಲ್ಲೂ ನೀವು ಇನ್ವೆಸ್ಟ್ ಮಾಡ್ತಾ ಬಂದಿದ್ದರೆ ನಿಮಗೆ ಖಂಡಿತವಾಗ್ಲೂ ಲಾಭ ಆಗಿರ್ತಿತ್ತು ಅಂತ. ಇದ್ರ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬರುತ್ತೆ ಸದ್ಯದಲ್ಲೇ. ಆ ಅಪ್ಡೇಟ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಇದ್ರ ಬಗ್ಗೆ ಒಂದು ಸಪ್ರೇಟ್ ಸೀರೀಸೇ ಬರ್ತಾ ಇದೆ, ಅದು ಬಂದಾಗ ನಾನು ಹೇಳ್ತೀನಿ. ಸೊ SIP ಮಾಡೋದು, ಮ್ಯೂಚುವಲ್ ಫಂಡ್ ಮಾಡೋರು, ಇದ್ರ ಬಗ್ಗೆ ಎಲ್ಲ ಯಾರ್ಯಾರು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಒಂದು ದೊಡ್ಡ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಸೊ ಅದಾದಮೇಲೆ ನಾನೇನು ಹೇಳಿದೆ, ಇದಕ್ಕೆಲ್ಲ ಆನ್ಸರು ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಅಂತ ಒಂದು ವೀಡಿಯೋ ಇದೆ, ಅದನ್ನು ನೀವು ಚೆಕ್ಔಟ್ ಮಾಡಿ ಅಂತ ಹೇಳಿದೆ. ಯಾರಾದರೂ ನೋಡಿಲ್ಲ ಅಂದರೆ ಐ ಬಟನ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ಔಟ್ ಮಾಡಿದ್ರೆ ಯಾವ ರೀತಿ ನಾವು ಟ್ಯಾಕ್ಸನ್ನು ಉಳಿಸ್ಬೋದು, ಜೊತೆಗೆ ಟೈಮಲ್ಲಿ ಪ್ರಾಫಿಟ್ನು ಬುಕ್ ಮಾಡ್ಕೋಬಹುದು ಅಂತ ಅದ್ರಲ್ಲಿ ಮಾತಾಡಿದ್ವಿ. ಸೊ 9 ವರೆ ತನಕ ಟ್ರೇಡ್ ತಗೋಬಿಡಿ ಅಂತ ಹೇಳಿದ್ದೆ, 17,700 42,470 ಕ್ರೂಷಿಯಲ್ ಲೆವೆಲ್ ಆಗಿತ್ತು ಅಂದಿದ್ವಿ, 42,470 ಲೆವೆಲಲ್ಲೇ ಬಂದು ನಮಗೆ ಸಪೋರ್ಟ್ ತೊಗೊಂಡು ಹೋಯಿತು. ಸೊ ಇದಾದ್ಮೇಲೆ ನೋಡೋದಾದ್ರೆ ನಿಮಗೆ ಎಲ್ಲದೂ ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿತ್ತು. ಇಲ್ಲಿಂದ ಸಪೋರ್ಟ್ ತೊಗೊಂಡು ಹೋದರೆ ಒಂದು ಶಾರ್ಟ್ ಕವರಿಂಗ್ ಬರುತ್ತೆ, ಇದರಿಂದ ಬ್ರೇಕ್ ಡೌನ್ ಆಯಿತು ಅಂತಂದರೆ ನಮಗೆ ಇಂಡೆಕ್ಸಲ್ಲಿ ಒಂದು ದೊಡ್ಡ ಫಾಲ್ ಬರುತ್ತೆ ಅಂತ ಹೇಳಿದ್ದೆ. ನೋಡಿ, ಈ ರೀತಿ 6, 8 ಎಷ್ಟು ಬೇಕಾದ್ರೂ ನೀವು ಸೆಟಪ್ ಓಪನ್ ಮಾಡ್ಕೋಬಹುದು. ಟ್ರೇಡಿಂಗ್ ವ್ಯೂ ಇಂಟಿಗ್ರೇಷನ್ ಇದೆ, ಅಪ್ಸ್ಟಾಕ್ಸ್ ಅಕೌಂಟ್ ಓಪನ್ ಮಾಡೋದಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಬಜಾಜ್ ಫೈನಾನ್ಸು, HDFC ಲೈಫು, ಮಾರುತಿ ಸುಜುಕಿ ರಿಸಲ್ಟ್ ಬಂದಿದೆ. ಮಾರುತಿ ಸುಜುಕಿದು ಇಯರ್ ಆನ್ ಇಯರ್ ನೋಡಿದ್ರೆ ಚೆನ್ನಾಗಿದೆ, ಬಟ್ ಏನು ಎಸ್ಟಿಮೇಷನ್ ಇತ್ತು ಅದಕ್ಕೆ ಕಮ್ಮಿ ಬಂದಿದೆ. HDFC ಲೈಫಿಂದು ಕಮ್ಮಿ ನಂಬರ್ಸ್ ಬಂದಿದೆ, ಬಜಾಜ್ ಫೈನಾನ್ಸ್ದು ಚೆನ್ನಾಗಿ ನಂಬರ್ಸ್ ಬಂದಿದೆ. ಇದು ನಿಮಗೆ ಗಮನದಲ್ಲಿರಲಿ. ಜೊತೆಗೆ ಇವತ್ತು SBI ಲೈಫು ಮತ್ತು SBI ಲೈಫ್ ಜೊತೆಗೆ L&T ಟೆಕ್ ಅವ್ರದ್ದು ಕೂಡ ರಿಸಲ್ಟ್ ಬಂದಿತ್ತು. ನಾನು ಟ್ರ್ಯಾಕ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ಬೇಕಂದರೆ ಹೇಳಿ ನಾನು ಟ್ರ್ಯಾಕ್ ಮಾಡಿಬಿಟ್ಟು ಹೇಳ್ತೀನಿ. ಅದೆರಡು ನಿಫ್ಟಿ SBI ಲೈಫ್ ನಿಫ್ಟಿ 50 ಇದೆ, ಬಟ್ ನಾನು ಟ್ರ್ಯಾಕ್ ಮಾಡಿಲ್ಲ, ಬೇಕಾದರೆ ಹೇಳ್ತೀನಿ. ಸೊ ಇದಾದಮೇಲೆ ನಾನು ನಿಮಗೆ ಯಾವಾಗ ಹೇಳಿದೆ ಅಂತಂದರೆ 42,800 ಬರ್ಬೋದು ಅಂತ ಒಂದು ಸಮಯದಲ್ಲಿ ನಾವು ಮಾತಾಡ್ಕೊಂಡ್ವಿ. 12:06 ದಯವಿಟ್ಟು ಬ್ಯಾಂಕ್ ನಿಫ್ಟಿ ಎಲ್ಲಿತ್ತು ಅಂತ ಒಂದ್ಸಲ ನೋಡಿ. 12:06 ಅಂದರೆ 5 ಮಿನಿಟ್ಸಿಗೆ ತೋರಿಸ್ತೀನಿ. 12:06 ಅಂದರೆ ಈ ಟೈಮ, ಒಂದು ನಿಮಿಷ, ಈ ಟೈಮಲ್ಲಿ. ಸೊ ಈ ಟೈಮಲ್ಲಿ 12:06 ಅಂದರೆ ಈ ಕ್ಯಾಂಡಲ್ ಆಗ್ತಾ ಇತ್ತು ಇನ್ನು. 12:05 12:06 ಅಂದರೆ ಇಲ್ಲೊಂದು ಡೋಜಿ ಆಗ್ತಾಯಿತ್ತು. ಈ ಟೈಮಲ್ಲಿ ನನಗೆ ಏನಿಸ್ತು ಅಂತಂದರೆ ಇಲ್ಲಿ 42,800 ನಾನು ಟ್ರೈ ಮಾಡೋಕ್ಕೆ ಹೋಗ್ತೀವಿ ಅಂತ. ಯಾಕೆಂದರೆ ನೋಡಿ, ಸೆಲ್ಲರ್ಸ್ ಬರೋದಾಗಿದ್ದರೆ ಈ ಝೋನ್ ಹತ್ರ ಬಂದಾಗ ಇದನ್ನು ಬಿಟ್ಟು ಹೋಗೋಕ್ಕೆ ಹೋಗಬಾರ್ದಾಗಿತ್ತು. ಇಲ್ಲೊಂದು ಸಲ ಪ್ರೈಸ್ ಆ್ಯಕ್ಷನ್ ಆಗಿತ್ತು, ಇಲ್ಲಿಂದ ನಮಗೆ ಬ್ರೇಕ್ ಡೌನ್ ಆಗಬೇಕಾಗಿತ್ತು. ಇಲ್ಲಿ ವಾಪಸ್ ಬಂತಾದ್ರೂ ಇಲ್ಲಿ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ, ಬುಲ್ಸ್ ಬಿಟ್ಟಿಲ್ಲ ಹೋಗೋಕ್ಕೆ. ಸೊ ಈ ಟೈಮಲ್ಲಿ ಹೇಳಿ ನಾನು ಮಾತಾಡ್ತಿರೋ ಟೈಮಿಗೆ ನಿಮಗೆ ಕೆಳಗಡೆ ಬಂತು. ಅಟ್ಲೀಸ್ಟ್ ಪಿ ಕೆಲವರಿಗೆ ಅವಾಯ್ಡ್ ಮಾಡಿದೆ ಅಂತ ಅನ್ಕೋತೀನಿ. ಯಾರು ಇಲ್ಲಿ ಪಿ ತೊಗೊಂಡು ಹೋಗಿದ್ರೆ ಇವ್ರೇನು ಹಿಂಗೆ ಹೇಳ್ತಾ ಇದಾರಲ್ಲ 42,800 ಅಂತ ಸ್ವಲ್ಪ ಹಿಂದೆಟ್ ಹಾಕಿರ್ಬೋದು. ನೀವು ಹಿಂದೆಟ್ ಹಾಕಿದ್ರೆ ವೆಲ್ ಆ್ಯಂಡ್ ಗುಡ್, ಅದಾದಮೇಲೆ ನಿಮಗೆ 4 ಕ್ಯಾಂಡ್ಲಲ್ಲೇ ನಿಮಗೆ ಸರಿ ಸುಮಾರು 42,800 ಟಾರ್ಗೆಟ್ ಸಿಕ್ತು. ಅದಾದಮೇಲೆ 42,800 ಮೇಲ್ಗಡೆ ಹೋಗಿದ್ವಿ ನಾವು. ಬಟ್ ಈ ಪ್ರೈಸ್ ಆ್ಯಕ್ಷನ್ ಆಗ್ತಾ ಬಂತು. ನೀವು ಓವರಾಲ್ ನೋಡೋದ್ರೆ ಇಲ್ಲಿ ಟ್ರೆಂಡನ್ನು ಕ್ಲೀನಾಗಿ ರೆಸ್ಪೆಕ್ಟ್ ಮಾಡ್ಕೊಂಡು ಹೋಗಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇಂಪಾರ್ಟೆಂಟ್ ಝೋನ್ ಮೇಲ್ಗಡೆ ಕ್ಲೋಸ್ ಆಗಿದೆ, 42,850 ಮೇಲೆ ಕ್ಲೋಸ್ ಆಗಿದ್ದು ತುಂಬ ಇಂಪಾರ್ಟೆಂಟ್. ನಾಳೆ ಕೂಡ ಇದೇ ಹೇಳ್ತಾ ಇದ್ದೀನಿ, 42,000 ಇದೇನೊಂದು 800 ಝೋನ್ ಇದೆಯಲ್ಲ, 42,800 ಅಂತ ಅನ್ಕೊಳ್ಳಿ. 800-850 ಈ ಝೋನಲ್ಲೇ ಏನಾದರೂ ಓಪನ್ ಆಗಿ ನಮಗೆ ಬ್ರೇಕ್ಔಟ್ ಕೊಡ್ತು ಅಂತಂದರೆ 43,000 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಆದರೆ ಬ್ಯಾಂಕ್ ನಿಫ್ಟಿನಲ್ಲೂ ನೀವು 15 ಮಿನಿಟ್ಸಲ್ಲಿ ಹೋಗಿ ನೋಡೋದಾದರೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ 15 ಮಿನಿಟ್ಸ್ಗಿಂತ ಒಂಡೇ ತೋರಿಸ್ತೀನಿ. ಒಂಡೇನಲ್ಲಿ ನೀವು ನೋಡೋದಾದರೆ ನೋಡಿ, ಎಲ್ಲ ರೆಸಿಸ್ಟೆನ್ಸ್ಗಳನ್ನು ದಾಟಿ ಮೇಲ್ಗಡೆ ಬಂದಿದ್ದೀವಿ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ನೆಕ್ಸ್ಟು ನಮಗೆ ಕಾಣಿಸ್ತಾ ಇರೋದು ಈ ಲೆವೆಲ್, ಈ ಲೆವೆಲಲ್ಲಿದೆ ಇದು 43,071. ಸೊ 43,100 ನಾವೇ ಹಾಕೊಂಡ್ರೆ ಒಂದು ರೆಸಿಸ್ಟೆನ್ಸ್ ಇದೆ, ಬಟ್ 43,000 ಲೆವೆಲ್ಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ 43,000 ನಾಳೆ ಟ್ರೆಂಡಿಂಗ್ ಆಗಿ ಬ್ಯಾಂಕ್ ನಿಫ್ಟಿನಲ್ಲಿ ಸಿಗೋ ಸಾಧ್ಯತೆ ಇದೆ. ಯಾವಾಗ ಇಲ್ಲೇ ಓಪನ್ ಆಗಿ ಬ್ರೇಕ್ಔಟ್ ಕೊಟ್ಟರೆ, ಮತ್ತೆ ಹೇಳ್ತಾ ಇದ್ದೀನಿ, ಗ್ಯಾಪ್ ಅಪ್ ಓಪನಿಂಗ್ ಆದರೆ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ. ಇವತ್ತು ಯಾರು ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಅವರು, ಗ್ಯಾಪ್ ಡೌನ್ ಆದ್ರೂ ನೋಡಿ 42,600 ಕಿಟ್ಟು ಕೆಳಗಡೆ ಬರೋ ತನಕ ನಾವಂತೂ ಯೋಚನೆ ಮಾಡೋಂಗಿಲ್ಲ. 42,600ಕ್ಕಿಂತ ಕೆಳಗಡೆ ಬಂದರೆ ಅವಾಗ ನಮಗೆ ಒಳ್ಳೆ ಮೊಮೆಂಟಮ್ ಇರುತ್ತೆ, ಇಲ್ಲಾಂದರೆ ಸೆಲ್ಲರ್ಸು ಬಯರ್ಸ್ ಯಾವ ಟೈಮಲ್ಲಿ ಬೇಕಾದ್ರೂ ಆಕ್ಟಿವೇಟ್ ಆಗ್ಬೋದು, ಕೈ ಸುಟ್ಕೊಂತಿಲ್ಲ. ಇವತ್ತಿಂದು ಲೆವೆಲ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 42,600 ಅಂದರೆ ಇಲ್ಲಿದೆ ಈ ಪ್ರೈಸ್ ಆ್ಯಕ್ಷನ್ ಝೋನ್ ಇದೆಯಲ್ಲ, ಇದನ್ನು ಬಿಟ್ಟು ಕೆಳಗಡೆ ಬಂದರೆ ಮಾತ್ರ ಸೆಲ್ಲರ್ಸ್ ಯೋಚನೆ ಮಾಡ್ಬೋದು. ಆವಾಗ 42,450 ಈ ಟಾರ್ಗೆಟ್ಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಬ್ಯಾಂಕ್ ನಿಫ್ಟಿದು. ಫಿನ್ ನಿಫ್ಟಿದು ಸೇಮ್, ನೀವು ಅನಾಲಿಸಿಸ್ ಮಾಡಿ ಬೇಕಾದರೆ ಹೇಳಿ, ಯಾಕಂದರೆ ವೀಡಿಯೋ ದೊಡ್ಡದಾಗ್ತಾ ಹೋಗುತ್ತೆ. ಎಕ್ಸ್ಪೈರಿ ದಿನ ಹೆಂಗಿದ್ರು ಫಿನ್ ನಿಫ್ಟಿ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಜೊತೆಗೆ ಇವತ್ತು ಬರ್ಜರ್ ಪೇಂಟ್ಸ್ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ. ನೋಡಿ, ಬರ್ಜರ್ ಪೇಂಟ್ಸಲ್ಲಿ ನಾನು ಇನ್ವೆಸ್ಟೆಡ್ ಕೂಡ, ಹಿಂದೆ ಒಂದ್ಸಲ ನಿಮ್ಗೆ ಹೇಳಿದ್ದೆ ಬರ್ಜರ್ ಪೇಂಟ್ಸ್. ಅದಾದಮೇಲಿಂದ ತುಂಬ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬಂತು. ಫಂಡಮೆಂಟಲ್ ಕೂಡ ನೀವು ನೋಡೋದಾದರೆ ಲಾಸ್ಟು 1 ಕ್ವಾರ್ಟರ್ ಬಿಟ್ಟರೆ 1, 2, 3, 4 ಎಲ್ಲದೂ ರೆಡ್ 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 ಕ್ವಾರ್ಟರ್, ಮಧ್ಯದಲ್ಲಿ ಒಂದ್ಯಾವುದೋ ಒಂದು ಚೆನ್ನಾಗಿ ಕ್ವಾರ್ಟರ್ ಬಂದಿತ್ತು, ಬಟ್ ಸುಮಾರು ರೆಡ್ ಕ್ವಾರ್ಟರ್ಗಳು ನೋಡೋಕ್ಕೆ ಸಿಕ್ತು. ಈ ಕಾರಣದಿಂದಾಗಿ ಒಂದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ನ ತೊಗೊಂಡೇ ಬರ್ತಾ ಇತ್ತು. ಈ ರೀತಿ ಈ ಫಸ್ಟ್ ಟೈಮ್ ಇದನ್ನ ಬ್ರೇಕ್ ಔಟ್ ತರ ಆಗಿದೆ. ನೆನ್ನೆ ಹೇಳೋಣ ಅಂದ್ಕೊಂಡೆ, ಬಟ್ ಒಂದಿನ ಕನ್ಫರ್ಮೇಷನ್ ಸಿಗಲಿ ಅಂತ ವೆಯ್ಟ್ ಮಾಡಿದೆ. ಇವತ್ತು ನೀವು ನೋಡೋದಾದರೆ ಸೂಪರ್ ಆಗಿರುವಂಥ ಒಂದು ಬ್ರೇಕ್ಔಟ್ ಆಗಿದೆ. ಸೊ ಈಗ ಬ್ರೇಕ್ಔಟ್ ಆದರೆ ನೆಕ್ಸ್ಟು ನಮ್ಮದು ಈ ಝೋನನ್ನು ಬಿಟ್ಟು ದಾಟಿ ಹೋಯಿತು ಅಂತಂದರೆ ನಮಗೆ 620 ಸರಿ ಹತ್ತಿರದಲ್ಲಿ ಇರುವಂಥ ಟಾರ್ಗೆಟ್, 620 ಟಾರ್ಗೆಟ್ ಸಿಗುತ್ತೆ. ಅದಾದಮೇಲೆ ನೀವು ಅದೇ ರೀತಿ ಟ್ರಯಲ್ ಮಾಡ್ಕೊತ ಹೋಗ್ಬೋದು. ಸೊ ತುಂಬ ವಾಲ್ಯೂಮ್ ಅಂತ ಏನಾಗಿಲ್ಲ, ಆದರೆ ಒಂದು ಒಳ್ಳೆ ಬ್ರೇಕ್ಔಟ್ ಅಂತೂ ಆಗಿದೆ ತುಂಬ.
ಸೊ ಬರ್ಜರ್ ಪೇಂಟ್ಸ್ ತುಂಬ ದಿನದಿಂದ ಒಂದು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಬಂದಿತ್ತು, ನೋಡೋಣ ಇಲ್ಲಿಂದ ನಮಗೆ ಒಂದು ಒಳ್ಳೆ ರ್ಯಾಲಿ ಸಿಗ್ಬೋದು. 620 ಈ ಲೆವೆಲ್ನ ನಾವು ಕ್ರಾಸ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಮುಂಬರುವ ದಿನಗಳಲ್ಲಿ 680 720 ಈ ಟಾರ್ಗೆಟ್ಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಡಿವಿ ಸ್ಲ್ಯಾಬ್ಸಲ್ಲಿ ನಾವು ಹಿಂದೆ ಮಾತಾಡ್ಕೊಂಡಿದ್ವಿ, ಇಲ್ಲಿ ಒಂದು ಸೂಪರ್ ಆಗಿರೋ ಬ್ರೇಕ್ಔಟ್ ಆಗಿದೆ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಈ ಸಪೋರ್ಟ್ ಆಗ ಇದೇನು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗಿತ್ತು, ಇದೇ ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ ಅಂತ ಇಲ್ಲಿ ನೋಡಿ ಇದೇ ರೀತಿ ಆಗ್ತಾ ಇದೆ. ಮೇಲೆ ಹೋದರೆ 3600 ನಾವು ಹಿಂದೆ ಹೇಳಿದ್ದೀನಿ ಟಾರ್ಗೆಟು, ಹಿಂದೆ ಒಂದು ಸಲ ಅದೇ ರೀತಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿನಲ್ಲಿ ಅಂತ ಒಂದು ಒಳ್ಳೆ ರಿಸಲ್ಟ್ ಬಂದಿಲ್ಲ, ಬಟ್ ಇಂಡಸ್ಇಂಡ್ ಬ್ಯಾಂಕಲ್ಲಿ ನೀವು ನೋಡೋದಾದ ನಾನೇನು ಹೇಳಿದಾಗೆ ಆ ರೀತಿ ಏನಾದ್ರು ಮಾಡ್ತಾರ ಅಂತ ನೋಡಿದೆ. ಇವತ್ತು ಲಾಸ್ಟ್ ಟೈಮಲ್ಲಿ ಮೂಮೆಂಟ್ ಬರ್ತಾ ಇದೆ ಅಂತ ಕೆಲವರು ಮಾತಾಡಿದ್ರಿ, ಆದರೆ ನೋಡಿ ಅದೇ ಇವಾಗ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇದೆ. ಸೊ ಇದು ತುಂಬ ಲಾಂಗ್ ಟರ್ಮಲ್ಲಿ ಒಂದು ಸಪೋರ್ಟ್ ಆಗಿ ಆಕ್ಟ್ ಆಗ್ತಾ ಇದ್ದು, ಇವಾಗ ಇದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇದೆ. ಬಟ್ ಈ ವರ್ಷ ನಾವು ಆಟೋ ಸೆಕ್ಟ್ರಲ್ಲಿ ಬುಲಿಶ್ ಆಗಿದ್ದೀವಿ, ಬಟ್ ಹಬ್ಬ ಈ ಥರ ಇದು ಅಂತೆಲ್ಲ ಹೇಳಿ ಸ್ವಲ್ಪ ಸೇಲ್ಸ್ ಇನ್ನೂ ಜಾಸ್ತಿ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು, ಬಟ್ ಅಷ್ಟು ಮಟ್ಟಿಗೆ ಆಗಿಲ್ಲ. ಇಯರ್ ಆನ್ ಇಯರ್ ಚೆನ್ನಾಗಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ನ ನೋಡೋದಾದ್ರೆ ಎಸ್ಟಿಮೇಷನ್ ಏನಿತ್ತು ಅದಕ್ಕಿಂತ ಕಮ್ಮಿ ಬಂದಿದೆ. ಸೊ ಬಜಾಜ್ ಫೈನಾನ್ಸಲ್ಲಿ ಸೂಪರ್ ಡೂಪರ್ ರಿಸಲ್ಟ್ ನೆನ್ನೆ ಮಾತಾಡಿದ್ವಿ, ಇಲ್ಲಿಂದ ನೋಡಿ ಒಂದು ಕಂಟಿನ್ಯೂಷನ್ ಬಂದು, ಇದು ಕಂಟಿನ್ಯೂಷನ್ ಕ್ಯಾಂಡ್ಲೆ, ನಿಮ್ಗೆ ರೆಡ್ ಅಂತ ಅನ್ಸ್ಬೋದು ಆದರೆ ನಿಮಗೆ ಇದು ಒಂದು ಕಂಟಿನ್ಯೂಷನ್ ಕ್ಯಾಂಡ್ಲೆ ಇದು. ಸೊ ಈಗ ಇದ್ರ ಮೇಲ್ಗಡೆ ಹೋಯಿತು ಅಂತಂದ್ರೆ 6200-6400 ಟಾರ್ಗೆಟ್ ಅಂತ ಹೇಳಿದ್ದೀನಿ, ನೋಡೋಣ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಕೆಲವು ಏಜೆನ್ಸಿಗಳೆಲ್ಲ ಟಾರ್ಗೆಟ್ಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಬಜಾಜ್ ಫೈನಾನ್ಸ್ ಹೊಂದಿರ್ಬೋದು ಅನ್ಸುತ್ತೆ. ಬಟ್ ನೀವು ಇದರಲ್ಲೂ ನೀವು ಸ್ವಲ್ಪ ವೀಕ್ಲಿ ಕ್ಯಾಂಡ್ಲು ಈ ರೀತಿಯೆಲ್ಲ ಹೋಗ್ಬಿಟ್ಟು ಅಬ್ಸರ್ವ್ ಮಾಡೋದಾದರೆ ಒಂದು ಟ್ರೆಂಡ್ ಲೈನ್ ಏನಿತ್ತು ಆ ಟ್ರೆಂಡ್ ಲೈನ್ನ ದಾಟಿ ಹೊರಗಡೆ ಬರ್ತಾ ಇದೆ. ಇಲ್ಲಿ ನೋಡಿ ಇಲ್ಲಿ ಬಂದಾಗೆಲ್ಲ ರೆಸಿಸ್ಟೆನ್ಸ್ ತೊಗೊಂತಾ ಇತ್ತು, ಈಗ ಇದರಿಂದ ಆಚೆ ಬಂದಿದ್ದೀವಿ. ಸೊ ಮುಂಬರುವ ದಿನಗಳಲ್ಲಿ 6000 ಟಾರ್ಗೆಟ್ ಸಿಗುತ್ತೆ, ಬಟ್ ಅದಕ್ಕಿಂತ ಮುಂಚೆ 6200 ಈ ಝೋನ್ ಏನೇನೋ ಇದೆ, 6200-6400 ಅದನ್ನು ದಾಟಬೇಕು, ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಜೊತೆಗೆ HDFC ಬ್ಯಾಂಕಲ್ಲಿ ನಾವು ಒಂದು ವೀಕ್ ಸೆಂಟಿಮೆಂಟ್ ಆಗೋಯ್ತಾ, ಏನು ಕತೆ ಇದು, ವಾಪಸ್ ಮತ್ತೆ ಬರ್ತಾ ಇದೆಯಲ್ಲ ಅಂದ್ಕೊಂಡ್ವಿ, ಇವತ್ತಿಲ್ಲ ನಾವಿನ್ನೂ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಝೋನಲ್ಲಿ ಮತ್ತೆ ಒಂದು ಪಾಸ್ ಆಗಿದೆ. ಸೊ ನೋಡೋಣ, ವೆರಿ ಇಂಟ್ರೆಸ್ಟಿಂಗ್. ನಾಳೆ ಬ್ಯಾಂಕ್ ನಿಫ್ಟಿ ರ್ಯಾಲಿ ಆಗಬೇಕು ಅಂದರೆ ಅಫ್ಕೋರ್ಸ್ HDFC ಬ್ಯಾಂಕ್ ಕೂಡ ರ್ಯಾಲಿ ಆಗಬೇಕು. ಇವತ್ತು ICICI ಬ್ಯಾಂಕ್ ಕೂಡ ಸೂಪರ್ ಆಗಿರೋ ಟ್ರೇಡ್ ಕೊಟ್ಟಿತ್ತು ಅನ್ಸುತ್ತೆ, ಆಲ್ಮೋಸ್ಟ್ ಫ್ಲಾಟ್ ಆಗಿ ಎಂಡ್ ಆಗಿದೆ. ಬಟ್ 917-918 ಲೆವೆಲ್ ಅಲ್ಲಿಗೆಲ್ಲ ಹೋಗ್ತಾ ಇತ್ತು. ರಿಲಯನ್ಸ್ ಸ್ವಲ್ಪ ವೀಕ್ ಆಗಿತ್ತು, ಇಲ್ಲಾಂದರೆ ಇವತ್ತು ನಿಫ್ಟಿನಲ್ಲಿ ಇನ್ನೂ ಬೇಗನೆ ನಾವು 17800 ಏನಿತ್ತು ಆ ಟಾರ್ಗೆಟ್ನ ದಾಟ್ತಾ ಇದ್ವಿ ಅಂತ ಅನ್ಸುತ್ತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಯಾವ ರೀತಿ ಅನಿಸ್ತು ಅಂತ ಹೇಳಿ. ಜೊತೆಗೆ ನಾನು ಅದೇ ಹೇಳಿದ್ದೀನಿ, ನಾವು ಹೇಳ್ಕೊಂಡ್ರೆ ಇಲ್ಲಿ ಏನೂ ಪ್ರಯೋಜನ ಇಲ್ಲ. ಸೊ ಯಾರು ಎಲ್ಲರೂ ತಪ್ಪು ಮಾಡೇ ಮಾಡ್ತೀವಿ, ನಾನು ತಪ್ಪಾದಾಗ ನಾನು ತಪ್ಪು ಅಂತ ಹೇಳ್ತೀನಿ, ನಾನು ಸರಿ ಆದರೆ ಸರಿ ಅಂತ ಹೇಳ್ತೀನಿ. ಇಲ್ಲಿ ಯಾವತ್ತು ಮಾರ್ಕೆಟೇ ದೊಡ್ಡದು. ಸೊ ಮಾರ್ಕೆಟು ಒಂದು ಹಿಂದೆನೂ ಒಂದ್ಸಲ ಮೈಂಡ್ಫುಲ್ಲಾಗಿ ನಿಮ್ಗೆ ಹೇಳಿದ್ದೆ, ಮಾರ್ಕೆಟ್ ಸಿಂಹ ಇದ್ದಾಗ ನಾವೇನು ಮಾಡ್ತೀವಿ ಅನ್ನೋದಕ್ಕಿಂತ ಸಿಂಹ ನಮಗೇನು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಹಾಗಾಗಿ ಆ ಅನಾಲಜಿಲಿ ಬಂದರೆ ಮಾತ್ರ ನಾನು ಎಲ್ಲಾದರೂ ತಪ್ಪಾಗ್ತಾ ಇದ್ದೀನಿ ಅಂತ ನೀವು ನೋಡ್ಕೊತಾ ಇರ್ತೀರ. ಇಲ್ಲಾಂದರೆ ನೀವೇನು ಮಾಡ್ತೀರಾ, ಒಂದ್ಸಲ ನಂದೇ ಸರಿ ಅಂತ ಅಂದ್ಕೊಂಡ್ರೆ ನೀವು ನಿಮ್ಮ ತಪ್ಪುಗಳೇ ನಮಗೆ ಕಾಣಕ್ಕೆ ಹೋಗುತ್ತಿಲ್ಲ. ಹಾಗಾಗಿ ಯಾರಾದರೂ ತಪ್ಪು ಮಾಡ್ತಿದ್ರೆ ನಿನ್ನೆ ವೀಡಿಯೋದಲ್ಲೂ ಕಮೆಂಟ್ ಮಾಡಿದಿರಾ, ಸೊ ಯೋಚನೆ ಮಾಡಿಬಿಡಿ ಸರ್, ನಿಮ್ಮ ಲರ್ನಿಂಗ್ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡ್ಕೊಳ್ಳಿ. ಯಾಕೆ ತಪ್ಪಾಯಿತು ಅಂತ ನೋಡ್ಕೊಳ್ಳಿ, ಜರ್ನಲ್ ಬರೀರಿ. ಎಲ್ಲದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಪ್ರತಿ ವೀಡಿಯೋದಲ್ಲಿ ಇರುತ್ತೆ, ಮೆಡಿಟೇಷನ್ ಲಿಂಕ್ ಇದೆ, ಜರ್ನಲ್ ಲಿಂಕ್ ಇದೆ, ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಒಬ್ಬ ಒಳ್ಳೆ ಟ್ರೇಡರ್ ಆಗಿ ಅಂತ ಹೇಳ್ತೀನಿ. 2023 ತಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಮಾಡಿಸಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ, ಎಲ್ಲರಿಗೂ ನಮಸ್ಕಾರ.